ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಕಂದಸ್ ವ್ಲಾಗ್. ಇವತ್ತಿನ ವಿಡಿಯೋ ಬಂದು ಖಾರ ಪೊಂಗಲ್ಲು. ತುಂಬಾ ವ್ಯೂವರ್ಸ್ ಮತ್ತು ಫ್ರೆಂಡ್ಸ್ ರಿಕ್ವೆಸ್ಟ್ ಮಾಡಿದಂತಹ ವಿಡಿಯೋ ಇದು. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಮೊದಲಿಗೆ ನಾವು ಹೆಸರು ಬೇಳೆನ ಹಾಫ್ ಕಪ್ಪಷ್ಟು ಮೆಜರ್ಮೆಂಟ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಸಿಪ್ಪೆ ಇರುವಂಥದ್ದನ್ನೇ ತೊಗೊಂಡಿದ್ದೀನಿ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ, ನಾರಿನಂಶ ಸಿಗುತ್ತೆ ಮತ್ತು ಸಿಪ್ಪೆನೂ ಇರುತ್ತೆ ಅಂತ, ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ಹಾಫ್ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಸಿಪ್ಪೆ ಇರುವಂತಹ ಹೆಸರು ಬೇಳೆ ಇವಾಗ ತುಂಬ ಮಾರ್ಕೆಟಲ್ಲಿ ಸಿಗುತ್ತೆ. ಮನೆಯಲ್ಲೇ ಮಾಡ್ತಿದ್ರು ಮುಂಚೆ ಬೀಸುಕಲ್ಲಲ್ಲಿ, ಇವಾಗ ರೆಡಿ ಇರೋದೇ ಸಿಗುತ್ತೆ. ನಾವು ಸಿಪ್ಪೆ ತೆಗೆದಂತಹ ಹೆಸರು ಬೇಳೆ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದರಿಂದ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಫೈಬರ್ ಅಂಶ ಜಾಸ್ತಿ ಸಿಗುತ್ತೆ. ಇದನ್ನು ನಾವು ಒಣದಾಗಿ ಹಾಗೇ ಹುರಿತಾ ಇದ್ದೀವಿ, ಸುವಾಸನೆ ಬರೋವರೆಗೂ. ಅಂದರೆ ಒಂದು 3-4 ನಿಮಿಷ ಹುರಿಬೇಕು ಡ್ರೈ ಫ್ರೈ ಮಾಡೋದು. ನೆಕ್ಸ್ಟ್ ನಾವು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಸೇಮ್ ಕ್ವಾಂಟಿಟಿಯಲ್ಲಿ ಈಕ್ವಲಾಗಿ ಅಕ್ಕಿ ತೊಗೊಂಡಿದ್ದೀವಿ. ಅದನ್ನು ನಾನು ಒಂದು ಸಲ ತೊಳೆದ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಕುಕ್ಕರಿಗೆ ತೊಳೆದಂತಹ ಅಕ್ಕಿನ ಹಾಕ್ತಾ ಇದ್ದೀನಿ, ನಂತರ ಹುರಿದಂತಹ ಹೆಸರು ಬೇಳೆ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಅದಕ್ಕೆ 1/4 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀವಿ. ಆಮೇಲೆ 3 ನೀರು ಹಾಕ್ತಾ ಇದ್ದೀನಿ. 3-3.5 ಕಪ್ಪಷ್ಟು, ಅಂದರೆ ಮೆಜರ್ಮೆಂಟ್ಗೆ 2 ಕಪ್ನ ಮೆಜರ್ ಮಾಡಿ ಅದಕ್ಕೆ 3-3.5 ಕಪ್, ಅಂದರೆ ಜಾಸ್ತಿ ಕಮ್ಮಿ ಕೂಡ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ನಾವು ಅರಶಿನ ಪುಡಿ ಹಾಕ್ತಾ ಇದ್ದೀವಿ, 1/4 ಸ್ಪೂನಷ್ಟು. ಇದು ಕಂಪ್ಲೀಟ್ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೊಂದ್ಸಲ ಚೆನ್ನಾಗಿ ತಿರುವೋಣ. ಲಿಡ್ನ ಕ್ಲೋಸ್ ಮಾಡಿ 3 ವಿಸಿಲ್ನ ಹಾಕಬೇಕಾಗತ್ತೆ. ಕೂಲ್ ಆದಮೇಲೆ ಲಿಡ್ನ ಓಪನ್ ಮಾಡಿ ನೆಕ್ಸ್ಟ್ ಚೆನ್ನಾಗಿ ನೋಡ್ಕೊಳ್ಳೋಣ, ಚೆಕ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಬೆಂದಿರುತ್ತೆ, ನಾವು ನೀರನ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀವಲ್ಲ ಅದಕ್ಕಾಗಿ. ಆಮೇಲೆ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಬೇಕು, ಅಂದರೆ ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು. ನಾನು ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ, ಅಂದರೆ ಪೂರ್ತಿ ತಿರುವಿಬಿಟ್ರೆ ಮ್ಯಾಶ್ ಆಗಿಬಿಡುತ್ತೆ, ಅರ್ಧಂಬರ್ಧ ಆದರೆ ಸಾಕು ನಮಗೆ, ತಿನ್ನಕ್ಕೆ ರುಚಿ ಬರುತ್ತೆ. ನಾವು ಇಲ್ಲಿ ಹೆಸರು ಬೇಳೆನ ಎದಕ್ಕೆ ಹುರಿದೀವಿ ಅಂತ ಕೇಳಿದರೆ, ನಾವು ಡೈರೆಕ್ಟಾಗಿ ಹೆಸರು ಬೇಳೆನ ಹಾಗೆ ಹಾಕಿದರೆ, ಸಿಪ್ಪೆ ಇರೋದಾಗಿರ್ಬೋದು ಇಲ್ಲದೇ ಇರೋದಾಗಿರ್ಬೋದು, ಅದನ್ನು ಹಾಕಿದರೆ ಜಿಬ್ ಜಿಬ್ ಆಗುತ್ತೆ ಅನ್ನ. ಅದಕ್ಕಾಗಿ ಜಿಗಿ ಆಗಬಾರ್ದು ಅಂದ್ಬಿಟ್ಟು ನಾವು ಹುರಿತೀವಿ, ಮತ್ತು ಸುವಾಸನೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಮ್ಮ ಫ್ರೆಂಡು ತಮಿಳ್ನಾಡಿನ ಒಬ್ಬ ಫ್ರೆಂಡು ಹೇಳ್ಕೊಟ್ಟಿರೋದು, ತುಂಬಾ ಹೋಟ್ಲಲ್ಲಿ ಇದ್ದಂಗೆ ಇರುತ್ತೆ. ತುಂಬ ಫ್ರೆಂಡ್ಸ್ ಇಷ್ಟಪಟ್ಟರು, ಮೊನ್ನೆ ಕಿಟ್ಟಿ ಪಾರ್ಟಿಯಲ್ಲಿ ರಿಕ್ವೆಸ್ಟ್ ಮಾಡಿದರು. ಪ್ಲಸ್ ಜೊತೆಗೆ ನಮ್ಮ ವ್ಯೂವರ್ಸ್ ತುಂಬ ಜನ ಕೇಳಿದರು, ಲಾಸ್ಟ್ ಸಂಕ್ರಾಂತಿಯಲ್ಲೇ ಕೇಳಿಕೊಂಡಿದ್ರು. ನನಗೆ ಇವಾಗ ಹಾಕ್ತಾಯಿದ್ದೀನಿ, ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ನಾವು ತುಪ್ಪನ ಒಗ್ಗರಣೆಗೆ 1.5 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆಯೇ ಹಿಂಗೆ ಹಾಕ್ತಾಯಿದ್ದೀನಿ. ಇದರಲ್ಲಿ ಬಳಸುವಂತಹ ತುಪ್ಪ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು, ನಿಮಗೆ ಇಷ್ಟವಾಗಿದ್ದಲ್ಲಿ ಜಾಸ್ತಿ ಕೂಡ ಬಳಸ್ಕೋಬೋದು. ಅದರ ಜೊತೆ 2-3 ಮೆಣಸಿನಕಾಯಿ ಸ್ಪ್ಲಿಟ್ ಮಾಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ. ಜೀರಿಗೆಯಲ್ಲೂ ಖಾರದ ಅಂಶ ಇರುತ್ತೆ ಮತ್ತು ಹಸಿಮೆಣಸಿನಕಾಯಲ್ಲೂ ಇರುತ್ತೆ. ಅದರ ಜೊತೆ ಕರ್ಬೇವು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಗ್ಗರಣೆಯಿಂದ. ಹಾಗೆಯೇ ಗೋಡಂಬಿ ಹಾಕ್ತಾಯಿದ್ದೀನಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ಪೊಂಗಲ್ನ ಮಕ್ಕಳು ಮನೇಲಿದ್ದಾಗ ರಜೆ ಇದ್ದಾಗ ಮಾಡಿಕೊಂಡು ಬಿಸಿಯಾಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ತುರಿದಂತಹ ಶುಂಠಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು. ಅದೆಲ್ಲ ಫ್ರೈ ಆದಮೇಲೆ 1/1 ತುಂಬ ಸೀದೋಗದೇ ಇರೋ ಥರ ನೋಡ್ಕೋಬೇಕು, ಅಂದರೆ ಹೊತ್ತೋಗ್ಬಾರ್ದು, ಎಲ್ಲ ಸಮ ಪ್ರಮಾಣದಲ್ಲಿ ಒಗ್ಗರಣೆ ಹಾಕಬೇಕು, ಆವಾಗಲೇ ರುಚಿ ಜಾಸ್ತಿ ಬರುತ್ತೆ. ನಾವು ತುಪ್ಪದಲ್ಲೇ ಮಾಡೋದ್ರಿಂದ ರುಚಿ ಘಮ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಕಾಳು ಮೆಣಸಿನ ಪುಡಿ ನಾನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ 1.5 ಟೀಸ್ಪೂನಷ್ಟು. ಯಾಕಂದರೆ ಮೆಣಸುಕಾಳು ಹಾಕೋದ್ರಿಂದ ಡೈರೆಕ್ಟಾಗಿ ಮಕ್ಕಳ ತೆಗೆದಿಟ್ಬಿಡ್ತಾರೆ, ಅದಕ್ಕಾಗಿ ನಾವು ಇದನ್ನು ಪುಡಿ ಮಾಡಿ ಹಾಕೋದು. ಆವಾಗ ಪೂರ್ತಿಯಾಗಿ ಅದರಲ್ಲಿ ಬ್ಲೆಂಡ್ ಆಗೋದ್ರಿಂದ, ಅಂದರೆ ಆ ವಾಸನೆ ಬಿಟ್ಕೊಳ್ಳೋದ್ರಿಂದ ತುಂಬಾ ಘಮ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಆ ಮೆಣಸಿನ ಘಮ ಅದರಲ್ಲಿ ಸೇರ್ಕೊಳ್ಳೋದ್ರಿಂದ. ಇದನ್ನು ಚಳಿಗಾಲದ ಕೊನೆಯಲ್ಲಿ ಬರುವಂಥ ಸಂಕ್ರಾಂತಿಗೆ ಯಾಕೆ ಮಾಡ್ತಾರಂದರೆ, ಆ ಚಳಿಯ ಅನ್ನು ಬ್ಯಾಲೆನ್ಸ್ ಮಾಡುತ್ತೆ ಇದು, ಹೆಸರು ಬೇಳೆ ತಂಪಾಗೋದ್ರಿಂದ. ಮತ್ತು ತುಪ್ಪ ಎಲ್ಲ ತಿನ್ನಬೇಕು ಈ ಸಮಯದಲ್ಲಿ, ಅದಕ್ಕಾಗಿ ಮೆಣಸುಕಾಳು ಜೀರಿಗೆ ಅದೆಲ್ಲ ತುಂಬ ಒಳ್ಳೆಯ ಅಂಶ, ವಾಮಾಗಿಡೋಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದಕ್ಕಾಗಿ ಸಂಕ್ರಾಂತಿಯ ಸ್ಪೆಷಲ್
ಆ ಟೈಮಲ್ಲಿ ಧನುರ್ಮಾಸ ಸಂಕ್ರಾಂತಿ ಟೈಮಲ್ಲೇ ಬರೋದ್ರಿಂದ ಯಾವ್ಯಾವ ದೇವ್ರ ನೈವೇದ್ಯ ಮಾಡ್ತಾರೋ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ಗೆ ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸ್ತಾರೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ? ಖಂಡಿತ ನೀವು ಕೂಡ ಟ್ರೈ ಮಾಡಿ, ಹ್ಯಾಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.